ಇವತ್ತು ನಾವು ಮೃದುವಾದ ರುಚಿಯಾದ ಹಲಸಿನ ಹಣ್ಣಿನ ಹಲ್ವಾ ಮಾಡುವ ವಿಧಾನನ ತಿಳ್ಕೊಳ್ಳೋಣ. ಇದನ್ನ ಮಾಡಿ ಕೋಣೆಯ ಉಷ್ಣತೆಯಲ್ಲಿಯೇ 10-15 ದಿನಗಳವರೆಗೆ ಇಟ್ಟುಕೊಂಡು ತಿಂದರೂ ಕೂಡ ಇದು ಕೆಡುವುದಿಲ್ಲ, ರುಚಿಯಾಗಿ ಇರ್ತದೆ. ಬನ್ನಿ ಮಾಡುವ ವಿಧಾನ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು 4 ಕಪ್ ಆಗುವಷ್ಟು ಹೆಚ್ಚಿರುವ ಹಲಸಿನ ಹಣ್ಣಿನ ಸೊಳೆಗಳನ್ನು ತಗೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಕಣಕ ಮಾಡ್ಕೊಳ್ಬೇಕು. ರುಬ್ಬುವಾಗ ನೀರು ಹಾಕಬಾರ್ದು. ಈ ರೀತಿ ಕಣಕ ರೆಡಿಯಾಗಿದೆ, ನನ್ನ ಪಕ್ಕಕ್ಕಿಟ್ಟು ಒಂದು ಬಾಣಲೆಗೆ 1 ದೊಡ್ಡ ಚಮಚ ತುಪ್ಪ ಹಾಕಿ 10-15 ಗೋಡಂಬಿನ ಚಿಕ್ಕ ಚಿಕ್ಕ ಚೂರು ಮಾಡಿ ಹಾಕಿ ಕಂದು ಮಂಡಕ್ಕೆ ಬರುವ ತನಕ ಹುರಿದು ತೆಗೆದಿಟ್ಕೊಳ್ಬೇಕು. ನೀವು ಬೇಕಿದ್ರೆ ಒಣ ಕೊಬ್ಬರಿ ಕೂಡ ಹಾಕ್ಬೋದು, ಬಾದಾಮ್ ಕೂಡ ಹಾಕ್ಬೋದು. ಅದನ್ನ ತೆಗೆದಿಟ್ಟ ನಂತರ ಮತ್ತೆ 1 ದೊಡ್ಡ ಚಮಚ ತುಪ್ಪ ಹಾಕಿ ನಾನು ಮಾಡಿಟ್ಕೊಂಡಂಥ ಹಲಸಿನ ಹಣ್ಣಿನ ಸೊಳೆಗಳ ಕಣಕನ ಹಾಕಿ 10 ನಿಮಿಷ ಅದನ್ನ ಚೆನ್ನಾಗಿ ಕಲಕುತ್ತಾ ನಾವು ಸಣ್ಣ ಮತ್ತು ಮಧ್ಯಮ ಉರಿಯ ಮಧ್ಯೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೀರು ಹಾಕಲೇಬಾರ್ದು ಈ ಹಲ್ವಾ ಮಾಡುವಾಗ. ನಂತರ ಸುಮಾರು 10 ನಿಮಿಷ ಆದ ಮೇಲೆ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕಿದ್ದೀನಿ. ನಾನು 2 ಬೇರೆ ಬೇರೆ ಬೆಲ್ಲ ತಗೊಂಡಿದ್ದರಿಂದ ನಿಮಗೆ ಬಣ್ಣ ಸ್ವಲ್ಪ ಭಿನ್ನವಾಗಿ ಕಾಣ್ತಾ ಇದೆ ಎರಡೂ ಕೂಡ. 1.5 ಕಪ್ ಆಗುವಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಅದನ್ನ ಕಲಕಬೇಕು. ಬೆಲ್ಲ ಪೂರ್ತಿ ಕರಗಿದೆ. ಸುಮಾರೊಂದು 1/2 ಗಂಟೆ ಆದಮೇಲೆ ಮತ್ತೆ 2 ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕಬೇಕು. ಒಟ್ಟಾರೆ ಇಷ್ಟರ ಒಳಗೆ ನಾನು 4 ದೊಡ್ಡ ಚಮಚ ತುಪ್ಪ ಉಪಯೋಗಿಸಿದ ಹಾಗೆ ಆಯಿತು. ಚೆನ್ನಾಗಿ ಕಲಸಬೇಕು. ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಕಲಕುತ್ತಾ ಬೇಯಿಸ್ತಾನೆ ಹೋಗಬೇಕು. ಮುಗುಚದನ್ನು ನಿಲ್ಲಿಸಬಾರ್ದು, ಇಲ್ಲದಿದ್ದರೆ ಸೀದು ಹೋಗ್ತದೆ. ಹಾಗೆಯೇ 2 ದೊಡ್ಡ ಚಮಚ ಆಗುವಷ್ಟು ಕಾರ್ನ್ಫ್ಲವರ್ನ ಒಂದು ಸಣ್ಣ ಕಟೋರಿಗೆ ಹಾಕಿ 1/2 ಕಪ್ ನೀರು ಹಾಕಿ ಚೆನ್ನಾಗಿ ಕಲಕಬೇಕು. ಈ ಕಾರ್ನ್ಫ್ಲವರ್ ಸ್ಲರಿ ಅಂತ ಹೇಳ್ತೇವೆ ಇದಕ್ಕೆ. ಈ ಕಾರ್ನ್ಫ್ಲವರ್ ಸ್ಲರಿನ ನಾವು ಅಲ್ಲಿ ಹಲಸಿನ ಹಣ್ಣಿನ ಬೇಯಿಸ್ತಾ ಇದ್ದೇವಲ್ಲ ಅದಕ್ಕೆ ಹಾಕಬೇಕು. ಹೀಗೆ ಹಾಕೋದ್ರಿಂದ ಹಲಸಿನ ಹಣ್ಣು ನಿಮಗೆ ಕಟ್ ಮಾಡಲಿಕ್ಕೆ ಕರೆಕ್ಟಾಗಿ ಸಿಗ್ತದೆ. ಈ ಹಲಸಿನ ಹಣ್ಣಿನ ಹಲ್ವಾ ಬಾಳೆಹಣ್ಣಿನ ಹಲ್ವಾ ಎಲ್ಲ ಸ್ವಲ್ಪ ಜಾಸ್ತಿನೇ ಮೃದುವಾಗಿ ಇರ್ತದೆ. ಅದು ನಿಮಗೆ ಹಲ್ವಾ ಸೆಟ್ ಮಾಡಿ ಆದಮೇಲೆ ಕಟ್ ಮಾಡುವಾಗ ಕರೆಕ್ಟಾಗಿ ಕಟ್ ಮಾಡಲಿಕ್ಕೆ ಸಿಗ್ತದೆ, ಸೆಟ್ ಆಗ್ತದೆ. ಹಾಗೆ ನೋಡಿದರೆ ನಾನು ಉಪಯೋಗಿಸಿರುವ 2 ದೊಡ್ಡ ಚಮಚ ಕಾರ್ನ್ಫ್ಲವರ್ ಸ್ವಲ್ಪ ಕಡಿಮೆನೆ. ನಿಮಗೆ ಇನ್ನೂ ಕೂಡ ಸುಲಭದಲ್ಲಿ ಮಾಡ್ಕೊಳ್ಬೇಕು ಅಂತಿದ್ರೆ ನೀವು ಕಾರ್ನ್ಫ್ಲವರ್ ಪ್ರಮಾಣನ ಜಾಸ್ತಿ ಮಾಡ್ಕೊಳ್ಬೋದು. ಕಾರ್ನ್ಫ್ಲವರ್ ಸ್ಲರಿ ಹಾಕಿದ್ಮೇಲೆ ಚೆನ್ನಾಗಿ ಕಲಕ್ತಾ ಇರಬೇಕು, ಬೇಯಿಸ್ತಾನೆ ಇರಬೇಕು. ಸುಮಾರೊಂದು 1/4 ಗಂಟೆ ಆದಮೇಲೆ 45 ನಿಮಿಷ ಆದಮೇಲೆ ಮತ್ತೆ 2 ದೊಡ್ಡ ಚಮಚ ತುಪ್ಪ ಹಾಕಿದ್ದೇನೆ. ಒಟ್ಟಾರೆ ಇಷ್ಟರೊಳಗೆ ನಾನು 6 ದೊಡ್ಡ ಚಮಚ ತುಪ್ಪ ಉಪಯೋಗಿಸಿದ ಹಾಗೆ ಆಯಿತು. ಚೆನ್ನಾಗಿ ಕಲಕಬೇಕು. ಸುಮಾರು 1 ಗಂಟೆ ಆದಮೇಲೆ ನೋಡಿ ತುಪ್ಪ ತಳ ಬಿಡ್ತಾ ಇದೆ ಮತ್ತು ಇದು ಪೂರ್ತಿ ಗಟ್ಟಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ 1 ಗಂಟೆಯಲ್ಲಿ ಆಗುವುದಿಲ್ಲ, 1 ಗಂಟೆ ಆದಮೇಲೆ ಮತ್ತೆ 10-15 ನಿಮಿಷ ಬೇಯಿಸಿದ್ದೇನೆ ನಾನು. ಪೂರ್ತಿ ತಳಬಿಟ್ಟ ಮೇಲೆ 1/2 ಚಮಚ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿದ್ದೇನೆ. ಹಾಗೆಯೇ ನಾನು ಹುರಿದಿಟ್ಟಿದ್ನಲ್ಲ ಗೋಡಂಬಿ, ಅದನ್ನು ಕೂಡ ಹಾಕ್ಕೊಳ್ಬೇಕು ಈ ಹದಕ್ಕೆ ಬಂದ ಮೇಲೆ. ಇದು ನೋಡಿ, ನೀವು ಬೇಕಿದ್ರೆ ಒಣ ಕೊಬ್ಬರಿನ ತುಪ್ಪದಲ್ಲಿ ಹುರಿದು ಹಾಕ್ಬೋದು. ಬಾದಾಮನ್ನು ಕೂಡ ಹಾಕ್ಬೋದು ಗೋಡಂಬಿ ಜೊತೆಗೆ, ಇನ್ನೂ ರುಚಿ ಜಾಸ್ತಿ ಆಗ್ತದೆ. ಒಣ ದ್ರಾಕ್ಷಿ ಹಾಕೋದು ಬೇಡ. ಒಂದು ಟ್ರೇಗೆ, ಸ್ವೀಟ್ ಎರಿಯೋ ಟ್ರೇಗೆ ತುಪ್ಪ ಸವರಿ ಇಟ್ಕೊಂಡಿದ್ದೆ ಮೊದಲೇ, ಅದಕ್ಕೆ ಈ ಮಾಡಿರೋ ಮಿಶ್ರಣನ ಹಾಕಿದ್ದೇನೆ. ನನಗೆ ಸುಮಾರು 1.5 ಗಂಟೆ ತಗೊಳ್ತು ಈ ಹದಕ್ಕೆ ಬರಲಿಕ್ಕೆ. ನಿಮಗೂ ಕೂಡ 1.5 ಗಂಟೆನೇ ತಗೊಳ್ತದೆ ಅಂತಿಲ್ಲ, ನೀವು ಆ ಸ್ಥಿರತೆನ ನೋಡ್ಕೊಳ್ಬೇಕು, ಸಮಯ ಅಲ್ಲ. ಆದರೆ ಕನಿಷ್ಠ 1-1.5 ಗಂಟೆ ತಗೊಂಡೇ ತಗೊಳ್ತದೆ. ಅದನ್ನ ಟ್ರೇಗೆ ಹಾಕಿದ್ಮೇಲೆ ಮತ್ತೆ 1 ಗಂಟೆ ಹಾಗೆ ಬಿಟ್ಟುಬಿಡಿ, ಫ್ರಿಜ್ನಲ್ಲೆಲ್ಲ ಇಡಬಾರ್ದು. ಹಾಗೆಯೇ ಕೋಣೆ ಉಷ್ಣತೆಯಲ್ಲೇ ಬಿಟ್ಟುಬಿಡಿ, ಅದು ಸೆಟ್ ಆಗ್ತದೆ. ನಿಮಗೆ ಬರ್ಫಿ ಮೈಸೂರು ಪಾಕ್ ಎಲ್ಲ ಕಟ್ ಮಾಡಿದ ಹಾಗೆ ಇದು ಅಷ್ಟು ಫರ್ಮ್ ಆಗಿ ಬರುವುದಿಲ್ಲ. ಇದು ಹಲ್ವಾ, ಹಲ್ವಾ ಮತ್ತು ಮೃದುವಾಗಿ ಇರಬೇಕು, ಆಗಲೇ ಚೆನ್ನಾಗಿರೋದು. ಬಾಳೆಹಣ್ಣಿನ ಹಲ್ವಾ ನಾವು ಹೇಗೆ ಮಾಡಿ ಕಟ್ ಮಾಡ್ತೇವೆ ಅದೇ ರೀತಿ. ಇದನ್ನು ಈಗ ಕಟ್ ಮಾಡಿ ತೆಗೆದಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಇದು, ತುಂಬ ಮೃದುವಾಗಿರ್ತದೆ, ತುಂಬ ರುಚಿಯಾಗಿರ್ತದೆ. 10-15 ದಿನಗಳವರೆಗೆ ಇಟ್ಕೊಂಡು ತಿನ್ನಬಹುದೇನೋ ಹೌದು, ಆದರೆ 10-15 ದಿನಗಳವರೆಗೆ ನೀವು ಇಡಲಿಕ್ಕಿಲ್ಲ ಇದು, ಅಷ್ಟು ರುಚಿಯಾಗಿರ್ತದೆ. ನಾನು ಒಂದನ್ನು ತುಂಡು ಮಾಡಿ ತೋರಿಸ್ತೀನಿ. ಮೇಲ್ಗಡೆ ಟೆಕ್ಸ್ಚರ್ ನೋಡಿ, ಚೆನ್ನಾಗಿ ಬಂದಿದೆ. ಒಳಗೆ ತನಕ ಚೆನ್ನಾಗಿ ಬೆಂದಿರ್ತದೆ, ತಿನ್ನಲಿಕ್ಕೂ ಚೆನ್ನಾಗಿರ್ತದೆ. ನಾನು ಆಗಲೇ ಹೇಳಿದಾಗೆ ನಾನು ಕಾರ್ನ್ಫ್ಲವರ್ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕಿದ್ದೇನೆ, ಸ್ವಲ್ಪ ಜಾಸ್ತಿನೇ ಮೃದುವಾಗಿದೆ. ನಿಮಗೆ ಇನ್ನೂ ಫರ್ಮ್ ಟೆಕ್ಸ್ಚರ್ ಬೇಕು ಅಂತಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಬೋದು ಕಾರ್ನ್ಫ್ಲವರ್ ಪ್ರಮಾಣನ. ಇವತ್ತಿನ ಈ ಅಡುಗೆ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.